ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಡೌಟ್ ಅಂತ ಹರಿದಾಡ್ತಿದೆ. ಪಿ ಯು ಸಿ ಫಲಿತಾಂಶ May 25ಕ್ಕೆ ಬರುತ್ತೆ ಅಂತ ಒಂದು ಮಾಹಿತಿ ಬರ್ತಾಯಿದೆ. ಅದು ನಿಜಾನ ಏನು, ಯಾವಾಗ ರಿಸಲ್ಟ್ ಬರುತ್ತೆ, ಮೌಲ್ಯಮಾಪನ ಕೂಡ ಮುಗಿತಾ, ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬರಾಗಿದೆ, ದಯವಿಟ್ಟು ಚಾನಲ್ಗೆ ಇನ್ನೂ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ವೀಡಿಯೋ ಖಂಡಿತ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಪಿ ಯು ಸಿ ಪರೀಕ್ಷೆ ಬಗ್ಗೆ ಡೈಲಿ ಕೂಡ ಅಪ್ಡೇಟ್ ಕೂಡ ಬರ್ತಾಗ್ತದೆ. ನಂತರ ಪಿ ಯು ಸಿ ಪರೀಕ್ಷೆ ಫಲಿತಾಂಶ May 25 ಅಂತ ಹೇಳ್ತಿದ್ದಾರೆ. ಇದು ಕಂಪ್ಲೀಟ್ಲಿ ಸುಳ್ಳು ಮಾಹಿತಿ ಆಗಿರುತ್ತೆ, ಯಾಕಂದರೆ ಪಿ ಯು ಸಿ ಪರೀಕ್ಷೆ ಕೂಡ ಈಗಾಗಲೇ ಮುಗಿತದೆ. ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಕೂಡ ಇನ್ನೂ ಪ್ರಾರಂಭವಾಗಿದೆ ಅಂತೇಳಿ ಯಾವುದೇ ರೀತಿ ಮಾಹಿತಿಯನ್ನು ಹೊರಹಾಕಿಲ್ಲ. ಮುಂಚೆ ಏನು ಹೇಳ್ತಿದ್ರು ಅಂದರೆ, ಈ ಪರೀಕ್ಷೆ ಮುಗಿದ ನಂತರ ಬೇಗ ಬೇಗ ನಾವು ವ್ಯಾಲ್ಯೇಷನ್ ಮಾಡ್ತೀವಿ, ಎಲ್ಲ ಪರೀಕ್ಷೆ ಮುಗಿದ ನಂತರ ಕಾಯುವೆಲ್ಲ, ಈ ಪರೀಕ್ಷೆ ಮುಗಿದ ಮರಣ ದಿನದಿಂದ ನಾವು ವ್ಯಾಲ್ಯೇಷನ್ ಶುರು ಮಾಡ್ತೀವಿ ಅಂತೇಳಿ ತಿಳಿಸಿದರು. ಬಟ್ ಅದನ್ನು ಅನುಷ್ಠಾನಕ್ಕೆ ತಂದಿಲ್ಲ ಅಂತ ಕಾಣುತ್ತೆ, ಯಾಕಂದರೆ ಅನುಷ್ಠಾನಕ್ಕೆ ತಂದಿದ್ದರೆ ಇಷ್ಟೊತ್ತಿಗೆ ಮಾಹಿತಿಯನ್ನು ಕೂಡ ಕೊಡ್ತಾಯಿದ್ರು. ಶಿಕ್ಷಣ ಸಚಿವರು ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿಲ್ಲ. ಇನ್ನೂ ಕೂಡ ಪಿ ಯು ಸಿ ವ್ಯಾಲ್ಯೇಷನ್ ಕೂಡ ಯಾವುದೇ ರೀತಿ ಪ್ರಾರಂಭ ಅಥವಾ ಪುನರಂಭ ಇನ್ನೂ ಕೂಡ ಆಗಿಲ್ಲ. ಪ್ರಾರಂಭ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ ಅಂದರೆ ಯಾವ ರೀತಿ ರಿಸಲ್ಟನ್ನು ಘೋಷಣೆ ಮಾಡೋಕ್ಕಾಗುತ್ತೆ? ಇದು ಕಂಪ್ಲೀಟ್ ಫೇಕ್ ಸುದ್ದಿ ಆಗಿರುತ್ತೆ. ಇನ್ನೂ ಕೂಡ ಪಿ ಯು ಸಿ ವ್ಯಾಲ್ಯೇಷನ್ ಕೂಡ ಪ್ರಾರಂಭ ಆಗಿಲ್ಲ. ಪ್ರಾರಂಭ ಆಗಿದ್ರೂ ಕೂಡ ಯಾವುದೇ ರೀತಿ ಮಾಹಿತಿಯನ್ನು ಕೂಡ ಸಚಿವರು ಕೂಡ ಯಾವುದೇ ರೀತಿ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ನಂತರ ನಿಮ್ಮದು ಪಿ ಯು ಸಿ ವ್ಯಾಲ್ಯೇಷನ್ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಗಿಯುತ್ತೆ ಅಂತೇಳಿ ಒಂದು ಡೇಟನ್ನು ಹೇಳ್ತಾರೆ. ನಂತರ ವ್ಯಾಲ್ಯೂಷನ್ ಪೂರ್ಣ ಆದ ನಂತರ ಯಾವಾಗ ವ್ಯಾಲ್ಯೂಷನ್ ಪೂರ್ಣ ಆಗುತ್ತೆ ಆಗ ಒಂದು ಅಫಿಷಿಯಲಾಗಿ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಈಗ ಹೆಂಗೆ SSLC ರಿಸಲ್ಟ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದೇ ರೀತಿ ಪಿ ಯು ಸಿ ರಿಸಲ್ಟ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಸದ್ಯಕ್ಕೆ ಶಿಕ್ಷಣ ಸಚಿವರು ಒಂದು ಗೆಸ್ಟ್ ಹೇಳಿದ್ದಾರೆ, ಜೂನ್ ಕೊನೆ ವಾರ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಹೇಳೋಕ್ಕಾಗಲ್ಲ, ವ್ಯಾಲ್ಯೂಯೇಷನ್ ಬೇಗ ಮುಗಿದ್ರೆ ಇನ್ನೂ ಕೂಡ ಬೇಗ ರಿಸಲ್ಟ್ ಬರುತ್ತೆ, ವ್ಯಾಲ್ಯೂಯೇಷನ್ ಲೇಟ್ ಆದರೂ ಕೂಡ ಇನ್ನೂ ಕೂಡ ಲೇಟ್ ಆಗುತ್ತೆ. ಬಟ್ ಮೇನ್ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.